ಕಲ್ಯಾಣ ನಗರಲ್ಲಿರೋ ಬಾರ್ಬಿಕ್ಯೂ ನೇಷನ್ ಗೆ ಬಂದಿದೀವಿ ನಾವು. ನಮ್ ಶ್ವೇತಾ ಜೊತೆಗಿದ್ದಾಳೆ. ಸೊ ನಮ್ ಲಲಿತ್ ಇದ್ದಾನೆ ಜೊತೆಗೆ. ನಮ್ಮ ಇನ್ನ ಇಬ್ರು ಫ್ರೆಂಡ್ಸ್ ಇದಾರೆ, ಆಫೀಸ್ ಫ್ರೆಂಡ್ಸ್. ನಾನು ತೋರಿಸ್ತೇನೆ. ವಿಷ್ಣು ಬ್ರೋ. ನಿಮ್ಮ ಹೆಸರು? ವಿಷ್ಣು ಬ್ರೋ. ನಿಮ್ಮ ಹೆಸರು? ಮಂಜು ಬ್ರೋ. ಮಂಜು. ಸೊ ಹಾಯ್ ಹೇಳ್ರಿ. ಹಾಯ್. ಸೊ ಮೋರ್ ದೆನ್ 6 ಮಂತ್ಸ್ ಆಗೋಗಿತ್ತು ನಮ್ಗೆ ಜೊತೆಗೆ ಪಾರ್ಟಿನೇ ಮಾಡಿರಲಿಲ್ಲ. ಸೊ ನಮ್ ಲಾಂಗ್ ಬ್ಯಾಕ್ ಇಂದ ನಾವು ಪ್ಲಾನ್ ಮಾಡ್ತಾ ಇದ್ವಿ ಏನಂತ ಅಂದ್ರೆ, ಸೊ ಫುಲ್ ಎಲ್ಲ ಗೆಟ್ ಟುಗೆದರ್ ಮಾಡಿ ಪಾರ್ಟಿ ಮಾಡೋಣ ಅಂತ. ಇವ್ಳು ಬಂದ್ರೆ ಇವನ್ ಬರಲ್ಲ, ಇವನ್ ಬಂದ್ರೆ ಇವ್ರಿಬ್ರು ಬರಲ್ಲ. ಸೊ ಫೈನಲಿ ಎಲ್ಲರೂ ಒಟ್ಟಿಗೆ. ಇನ್ನ ಇಬ್ರು ಮಿಸ್ಸಿಂಗ್ ಇದಾರೆ. ಎಷ್ಟೊಂದ್ ಜನ ಮಿಸ್ ಆಗೋಗೋರೆ. ನಮ್ ಸುಕಾಂತ ಸರ್ ಮರ್ತೋಗ್ಬಿಟ್ಟಿದ್ವಿ. ನಮ್ ಸುಕಾಂತ ಸರ್ ಮಿಸ್ ಮಾಡಿ, ನಮ್ ವಿಷ್ಣು, ನಮ್ ಟೀಮ್ ಲೀಡರ್ ವಿಷ್ಣು ಇದಾರೆ, ಅವ್ರನ್ನ ಮಿಸ್ ಮಾಡ್ಕೊಂತಿದ್ವಿ. ಸೊ ಎಲ್ಲರೂ ಇನ್ನೂ ಗ್ರ್ಯಾಂಡ್ ಆಗಿ ಗೆಟ್ ಟುಗೆದರ್ ಪಾರ್ಟಿ ಮಾಡ್ತೀವಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಮಧ್ಯಾಹ್ನ 2 ಗಂಟೆ ಆಗ್ತಾ ಬ್ರೋ. ನೀನು ಲಿಂಗಾಯತ್ರ ಮನೆ ಹುಡುಗ, ಅರ್ಧ ಗಂಟೆ ಮುಂಚೆ ನೀನು ಏನಂತ ಹೇಳಿದೆ? ವೆಜ್ ತಿಂತೀನಿ ಅಂತ ಅಂದೆ. ನೀನು ವೆಜಿಟೇರಿಯನ್ ಆಗಿದ್ರು, ಫ್ರೆಂಡ್ಶಿಪ್ಗೋಸ್ಕರ ನಾನ್ ವೆಜ್ ತಿಂತಿದ್ಯಾ? ಗ್ರೇಟ್ ಫ್ರೆಂಡ್ಶಿಪ್ ಬ್ರೋ ನಿಂದು. ಸೊ ನೀನೇನಪ್ಪ ವೆಜ್ ನಾನ್ ವೆಜ್? ಟುಡೇ ವಿಷ್ಣು ರಾಜ್ ಗೋಯಿಂಗ್ ಟು ಹ್ಯಾವ್ ನಾನ್ ವೆಜ್ ಓನ್ಲಿ ಫಾರ್ ದೇರ್ ಸಬ್ಸ್ಕ್ರೈಬರ್ಸ್. ನಾನು ನನ್ನ ಹತ್ರ ಹೇಳುವಿಲ್ಲ, ನೀನಂಗೇ ಅನ್ಕೊಂಡಿದಾರ. ಸೊ ಐ ಆಮ್ ಎ ಪ್ಯೂರ್ ವೆಜಿಟೇರಿಯನ್. ಇಲ್ಲಾಂದ್ರೆ ನಾನ್ ವೆಜ್ ತಿನ್ಬಿಡ್ತದ ನೀನು? ಬಂದಿದ್ದು ಎಲ್ಲಿ ಸ್ಪಾಟ್ ಲೊಕೇಶನ್ ಹೇಳ್ಬಿಡು, ನಮ್ಮ ವ್ಯೂವರ್ಸ್ ಗೊತ್ತಾಗುತ್ತೆ. ಅಲ್ಲ, ಬೆಂಗಳೂರಲ್ಲಿ. ಸೊ ಓಕೆ, ನಾನು ಹೇಳ್ತೀನಿ. ಇದು ಕಲ್ಯಾಣ ನಗರಲ್ಲಿರೋ ಅಬ್ಸಲ್ಯೂಟ್ ಬಾರ್ಬಿಕ್ಯೂ ನೇಷನ್ ಬಂದಿದ್ದೀವಿ. ಲಂಚ್ ಮಾಡೋಣ ಅಂತ ಲೈಟಾಗೆ. ಇವತ್ತು ಮಾತ್ರ ಫುಲ್ ಬಫೆನ ಎಂಜಾಯ್ ಮಾಡ್ಕೊಂಡು ತಿಂದ ಧೂಮ್ ಧಮಾಕ ಮಾಡೋದು. ಸೊ ನೀವು ನೋಡ್ಬೋದು ಇಲ್ಲೇನೋ ಬರ್ತದೆ. ರೆಕಮೆಂಡ್ ಮಾಡಿದ್ದೆ ಯಾವುದು? ಹನಿ ಪೈನಾಪಲ್ ತುಂಬ ಚೆನ್ನಾಗಿರುತ್ತೆ. ಹನಿ ಪೈನಾಪಲ್ ನೋಡ್ರಿ, ಕಾಳು ಸೊಪ್ಪು ಸದ್ಯ ತಿನ್ಕೊಂಡು ಬರೀತೇವೆ. ಇವ್ರ ಮಾಂಸಾಹಾರಿಗಳು ಇವರಿಬ್ರು, ಇವನು ಇವರಿಬ್ರು ಮಾಂಸಾಹಾರಿಗಳು. ನಾವೆಲ್ಲ ಸೊಪ್ಪು ಸದ್ಯ ತಿನ್ಕೊಂಡು ಜೀವನ ಕರೆಕ್ಟ್ ಅಲ್ವಾ? ನಿಮಗೆ ಇವತ್ತು ಇವತ್ತು ತೋರಿಸ್ತೀನಿ ಫೋಕ್ ಅಲ್ಲಿ ಹೆಂಗೆ ತಿನ್ನೋದು ಅಂತ. ಸೊ ಇದ್ರ ಹೆಸರು ನೈಫ್, ಇದ್ರ ಹೆಸರು ಫೋಕ್. ಓಕೆನಾ? ಸೊ ನೈಫ್ನ ಯಾವಾಗಲೂ ರೈಟ್ ಹ್ಯಾಂಡ್ ಇಟ್ಕೋಬೇಕು, ಫೋಕ್ನ ಲೆಫ್ಟ್ ಹ್ಯಾಂಡ್ ಇಟ್ಕೋಬೇಕು. ಸರಿ, ನೈಫ್ನ ಫಸ್ಟು ಇದು ಫ್ರೈಡ್ ಪೊಟ್ಯಾಟೋಸ್ ಅಂತ ಸ್ವಲ್ಪ ಲೈಟಾಗಿ ಹಿಂಗೆ ಮಾಡಿ, ಹಿಂಗೆ ಮಾಡಿ ಹಿಂಗೆ ತೊಗೊಂಡು ಹಿಂಗೆ ತಿನ್ನೋದು. ಮೂರ್ ಜನ ಒಂದು ನಾವ್ ವೆಜಿಟೇರಿಯನ್ ಅಷ್ಟೇ. ಮಂಜು, ಇಲ್ಲಿ ಒಬ್ಬೊಬ್ಬರಿಗೂ ನನ್ ಚಿಂತೆ ಆಗೋಗಿದೆ. ಇವನು ಅದೇನೋ ಆಕ್ಟೋಪಸ್ ತೋರಿಸ್ತಾನೆ ಅಂತ ತೋರ್ಸ, ಅದೇನೋ ಟೆಂಟಿಕಲ್ಸ್ ಎಲ್ಲ ತೋರ್ಸ, ಅದೇನಿದೆ ಅದರಲ್ಲಿ ಖಾಲಿ ಮಾಡ್ಬಿಟ್ಟೆ. ಅದು ಎಕ್ಸ್ಪ್ಲೇನ್ ಮಾಡ, ಅದೇನೋ ಹಿಂಗೆಲ್ಲ ಹೋಗುತ್ತಲ್ಲ. ಸೊ ಇವನ್ದೊಂದು ಚಿಂತೆ, ಇವ್ರಿಬ್ರು ಇನ್ನೊಂದು ಚಿಂತೆ. ನಂದು ಇಲ್ಲಿ ನೋಡ್ರೆ, ನಂದಿನಿಲ್ಲಪ್ಪ, ನಾನ್ ಗುಡ್ ಬಾಯ್. ನೋಡ್ತಾ ಇದ್ರಲ್ಲ ಹಾರ್ಟ್ ಹೆಂಗಿದೆ, ಈ ಹಾರ್ಟ್ ನ ಯಾರು ಬ್ರೇಕ್ ಮಾಡಿದ್ರು? ಏನಕ್ಕೆ ರೀಸನ್ ಇದೆ? ಎಲ್ಲ ಎಲ್ಲ ಟೈಮು ಹುಡುಗಿರೇ ಹಾರ್ಟ್ ಬ್ರೇಕ್ ಮಾಡೋದು. ಈ ಹಾರ್ಟ್ ನ ಬ್ರೇಕ್ ಮಾಡೋದು ಸಬ್ಜೆಕ್ಟ್ ಅಂಡರ್ ಬಿಲೋ 18, ಪ್ಲೀಸ್ ಡೋಂಟ್ ವಾಂಟ್. ರೆಸ್ಟ್ರಿಕ್ಷನ್ಸ್ ಇದೆ. ಏನು ಗೊತ್ತಾ? ಬಿಲೋ 18 ಆಫ್ ಏಜ್, ಪ್ಲೀಸ್ ಡೋಂಟ್ ವಾಚ್ ದಿಸ್ ವಿಡಿಯೋ ಅಂತ ಹೇಳಬಾರ್ದು. ನೀವು ಮಾಡೋದೆಲ್ಲ ನೋವು ಬಿಟ್ರೆ ಅಷ್ಟೇ. ಏನಾಕೊಂಡ್ಬಿಡ್ತಾರೆ? ಪ್ಯೂರ್ ವೆಜ್.
ಮೇನ್ ಕೋರ್ಸಿಗೆ ಬಂದಿದ್ದೀವಿ ನಾವು. ಮೇನ್ ಕೋರ್ಸಲ್ಲಿ ಇದು ಪನ್ನೀರ್ ಏನೋ ಗ್ರೇವಿ ಇದೆ, ಮತ್ತು ಸ್ವಲ್ಪ ಸ್ವೀಟ್ ಕಾರ್ನ್ ಗ್ರೇವಿ ಇದೆ, ಸೊ ಸ್ವಲ್ಪ ವೆಜ್ ಬಿರಿಯಾನಿ ಇದೆ. ವೆಜ್ ಬಿರಿಯಾನಿ ಅಂದರೆ ನಾರ್ಮಲಾಗೆ. ಸೊ ಇಲ್ಲಿ ನೋಡ್ಬೋದು ನೀವು ಇವ್ರ ಮಾಂಸಾಹಾರಿಗಳು ಓಡಾಡೋದು ಹಾರಾಡೋದನ್ನೆಲ್ಲ ಇಟ್ಕೊಂಡ್ಬಂದು ಈ ಥರ ಫ್ರೈ ಮಾಡ್ಕೊಂಡು ತಿಂತಾರೆ. ಇವಳು ನಂತರನೇ ಗುಡ್ ಗರ್ಲ್ ನೋಡಿ, ಕಾಗೆ ತಿನ್ನೋಳು. ಆದರೆ ಒಂದೇ ಒಂದು ಕೆಟ್ಟ ಹ್ಯಾಬಿಟು, ಮಾತಿನ ಮುಂಚೆ ಫೋಟೋ ಹಿಡಿಯೋದು. ನಾನು ಮತ್ತೆ ಶ್ವೇತಾ ನಮ್ಮ ಡಾಕ್ಟರ್ ಐಸ್ ಕ್ರೀಮ್ ಹೇಳ್ತೀವಿ, ಅದು ರೆಡಿ ಆಗ್ತಾ ಇದೆ, ನೀವು ಹಿಂದೆ ನೋಡ್ಬೋದು ಇಲ್ಲಿ. ಅದಾದಮೇಲೆ ಓಕೆ ಲೇಡೀಸ್ ಅಂಡ್ ಜೆಂಟಲ್ಮನ್, ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ. 100 ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಅಂತ ಇದೇ ಖುಷಿ ಇದೆ. ಶ್ವೇತಾ, ಲಲಿತ್, ವಿಷ್ಣು, ಬಾರ್ಟಿಕ್ಯೂ, ಸೊ ಸಕ್ಸಸ್ಫುಲಿ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನ್ನ ವಿ ಆರ್ ಬ್ಲಾಗ್ಸ್ಗೆ. ಸೊ ಇದೇ ಥರ 1K ಸಬ್ಸ್ಕ್ರೈಬರ್ಸ್ ಆಗಲಿ, 1 lakh ಸಬ್ಸ್ಕ್ರೈಬರ್ ಆಗಲಿ, 1 million ಆಗಲಿ, ಸೊ ಲೆಟ್ಸ್ ಕೀಪ್ ಗ್ರೋಯಿಂಗ್. ಸೊ ನಿಮ್ಮ ಪ್ರೆಸೆನ್ಸ್ ವಿ ಆರ್ ಸೆಲೆಬ್ರೇಟಿಂಗ್ ಯುವರ್. ಹಾರ್ಡ್ಲಿ ಒಂದು 2 kilometers ನಮ್ಮ ಮನೆ ಅಷ್ಟೇ. ಅವನ ಡ್ರಾಪ್ ಮಾಡಿ ನನ್ನ ಮನೆಗೆ ಹೋಗ್ತೀನಿ. ವಿಷ್ಣು ಮತ್ತು ಲಲಿತು ಹಿಂಗೆ ಓಡ್ತಾರೆ ಊರಿಗೆ. ಚಾಕ್ಲೇಟ್ಸ್ ನಾನೇ ತಗೋಣ. ನನಗೆ ಓರಿಯೋ ಚೆನ್ನಾಗಿರುತ್ತೆ. ಐ ವಾಂಟ್ ದಿಸ್ ಒನ್. ಸಾಕಾ? ದಿಸ್ ಒನ್ ಇದೇನು ಚೆನ್ನಾಗಿರುತ್ತಾ? ಏನು ಮತ್ತೆ ಅದು ಪ್ರೋಟೀನ್ ಬಾರ್. ಓಕೆ, ಎನಿಥಿಂಗ್ ಎಲ್ಸ್? ಚಾಕೊನಟ್. ಮೇಕ್ ಮೀ ಫಸ್ಟ್ ಟೈಮ್ ಓಯೋ. ಸಿಟ್ ಬೈ ಮೀ ಚಾಕ್ಲೇಟ್ಸ್. ದಿಸ್ ಆರ್ ಚಾಕ್ಲೇಟ್ಸ್. ಸೊ ಇಟ್ ಈಸ್ ಟೈಮ್ ಟು ಸೇ ಗುಡ್ ಬೈ ಟು ದಿಸ್ ಗರ್ಲ್. ಏನು ಚಾಕ್ಲೇಟ್ಸ್ ಕೈಬಿಟ್ಕೊಂಡಿದ್ದೀರಾ? ಯಾಕೆ ಗೊತ್ತಿರೋದು? ಆಫ್ಟರ್ 6 months ಮೀಟ್ ಆಗಿದ್ದಕ್ಕೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಇಟ್ ಇಸ್ ಓನ್ಲಿ ಚಾಕ್ಲೇಟ್ಸ್. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಕ್ಲೇಟ್ಸ್. ಸೊ ಚಾಕ್ಲೇಟ್ಸ್ ಕೊಡ್ತಾ ಇದ್ದೀವಿ. ಸೊ ಇದೇ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಹುಡುಗರಂತೂ ಚಾಕ್ಲೇಟ್ ಕೊಡ್ಸಲ್ಲ. ಸೊ ಇದು ಮಂಡೇ, ಟ್ಯೂಸ್ಡೇ ವಿಗ್ನಸ್ ಡೇ, ಇದು ಥರ್ಸ್ಡೇ, ಇದು ಫ್ರೈಡೇ ತಿನ್ನೋದು ನಾನು.